ಹಾಯ್ ಫ್ರೆಂಡ್ಸ್ ಇವತ್ತು ಕೊರಿಯೋ ಕಂಪ್ನಿಯ ಒಂದು ರೈಸ್ ಕುಕ್ಕರ್ ಬಂದಿದೆ ಏನಾಗಿದೆ ಏನು ಕತೆ ನೋಡೋಣ ಬನ್ನಿ ಕೆಟ್ಟೋಗಿದೆ ರಿಪೇರಿಗೆ ಅಂತ ಓಪನ್ ಮಾಡ್ತಾಯಿದ್ದೇನೆ ಏನಾಗಿದೆ ನೋಡೋಣ ಮೊದಲಿಗೆ ಯಾವ ಥರ ಬಿಚ್ಚೋದು ಏನು ಮಾಡೋದು ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂ ರಿಪೇರ್ಸ್ಗೆ ಸ್ವಾಗತ ಸುಸ್ವಾಗತ ನೋಡಿ ಹಿಂಭಾಗದಲ್ಲಿ ಈ ಥರ ಒಂದು ನಾಲ್ಕು ಸ್ಕ್ರೂಗಳು ಬರುತ್ತೆ ಇದಕ್ಕೆ ರಬ್ಬರ್ ಬ್ಯಾಂಡ್ಗಳು ಬರುತ್ತೆ ಆ ರಬ್ಬರ್ ಬ್ಯಾಂಡ್ಗಳನ್ನ ನೋಡಿ ಈ ರೀತಿ ಏನು ಫುಟೆಲ್ ಇದೆ ಇದನ್ನು ಓಪನ್ ಮಾಡ್ಕೋಬೇಕು ಕೊರಿಯೋ ಕಂಪ್ನಿದು ಇದು ಈ ಥರ ಓಪನ್ ಮಾಡ್ಕೋಬೇಕು ಆ ಕೆಳಭಾಗದಲ್ಲಿ ನಾಲ್ಕು ಸ್ಕ್ರೂಗಳಿರುತ್ತೆ ಆ ನಾಲ್ಕು ಸ್ಕ್ರೂಗಳನ್ನು ಬಿಚ್ಚಿಕೊಂಡು ನೋಡಿ ಒಳಗಡೆ ನಾಲ್ಕು ಸ್ಕ್ರೂಗಳಿದೆ ಸ್ಟಾರ್ ಟೈಪ್ದು ಅದನ್ನು ಬಿಚ್ಕೊಂಡು ಈಸಿಯಾಗಿ ಓಪನ್ ಮಾಡ್ಕೋಬೇಕು ಫಸ್ಟ್ಗೆ ನಾನೀಗ ಬಿಚ್ಕೋತಾ ಇದ್ದೇನೆ ಥರ ಓಪನ್ ಮಾಡ್ಕೋಬೇಕು ಆನಂತರ ಇದು ಓಪನ್ ಮಾಡಿಕೊಂಡು ಆನಂತರ ಆಪೋಸಿಟ್ ಎರಡು ಸ್ಕ್ರೂಗಳು ಬರುತ್ತೆ ಈ ಎರಡು ಸ್ಕ್ರೂಗಳನ್ನು ನಾವು ಬಿಚ್ಚಿದ್ರೆ ಇದು ಬಾಟಮ್ ಪೋರ್ಷನ್ ಓಪನ್ ಆಗುತ್ತೆ ವಿಡಿಯೋ ಇಷ್ಟ ಇಷ್ಟಾಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರಲ್ಲಿ ಬರುವಂಥ ಎಲ್ಲ ಕಾಂಟ್ಯಾಕ್ಟ್ಸ್ಗಳೆಲ್ಲ ಕರೆಕ್ಟಾಗಿದೆ ಚೆಕ್ ಮಾಡಿದ್ದೇನೆ ಸಾಕೆಟ್ನಿಂದ ಒಂದು ರೆಸಿಸ್ಟರ್ ಪಾಯಿಂಟ್ ಬರುತ್ತೆ ಅದು ಮಾತ್ರ ಇದರಲ್ಲಿ ಫಾಲ್ಟ್ ಆಗಿದೆ ಅದನ್ನು ಯಾವ ಥರ ಬದಲಾಯಿಸೋದು ನೋಡ್ಕೊಳ್ಳೋಣ ಬನ್ನಿ ಸ್ವಿಚ್ ಎಲ್ಲ ಕರೆಕ್ಟಾಗಿದೆ ನಾನು ಇದನ್ನು ಇನ್ನೂ ಕರೆಂಟ್ಗೆ ಹಾಕಿಲ್ಲ ಕರೆಂಟ್ಗೆ ಹಾಕಬಾರ್ದು ಹಾಕ್ತೇನೆ ಇಲ್ಲ ಕೈ ಹಾಕಬೇಕೆ ಹೊರತು ಕರೆಂಟ್ ಹಾಕಿದಾಗ ಒಳಗಡೆ ಕೈ ಹಾಕಬಾರ್ದು ಕರೆಂಟ್ ಶಾಕ್ ಆಗುತ್ತೆ ನೋಡಿ ಈ ಥರ ಒಳಗಡೆ ಒಂದು ಕಾಂಪೊನೆಂಟ್ ಬರುತ್ತೆ ಇದು ಕೂಡ ಚೆನ್ನಾಗಿದೆ ಏನೂ ಆಗಿಲ್ಲ ಇದು ಸಾಕೆಟ್ನಿಂದ ಇದಕ್ಕೆ ಒಂದು ಕನೆಕ್ಟ್ರು ಬರುತ್ತೆ ರೆಸಿಸ್ಟರ್ ಟೈಪು ಅದು ಮಾತ್ರ ಹೋಗಿದೆ ಅದನ್ನು ಭಾಳ ಈಸಿಯಾಗಿ ನಾವು ಬದಲಾಯಿಸ್ಕೋಬೋದು ನೋಡಿ ಇಲ್ಲಿ ಬಿಚ್ಚಿದ್ದೀನಿ ನಾನು ಈ ಥರದ್ದೊಂದು ಕಾಂಪೊನೆಂಟು ಈ ಸಾಕೆಟ್ನಿಂದ ಇಲ್ಲಿಗೆ ಕನೆಕ್ಷನ್ ಬರುತ್ತೆ ಇದನ್ನು ನಾವು ಬಿಚ್ಚ್ಕೋಬೇಕು ಮೊದಲಿಗೆ ಬಿಚ್ಕೊಂಡ ನಂತರ ಆ ಕಾಂಪೊನೆಂಟನ್ನ ಬೇರೆ ಬದಲಾಯಿಸಿ ಯಾರ್ಜ್ ಇಟ್ ಈಸ್ ಅದು ಯಾವ ಪೊಸಿಷನಲ್ಲಿ ಇತ್ತೋ ಹಾಗೆ ನಾವು ಸೇರಿಸಿದ್ರೆ ಈಸಿಯಾಗಿ ರಿಪೇರಿ ಆದ ಹಾಗೇ ಇದು ನೋಡಿ ಇದೇ ಆ ಕಾಂಪೊನೆಂಟು ಇದನ್ನು ಬದಲಾಯಿಸಿದ್ರೆ ಇದು ಈಸಿಯಾಗಿ ರೆಡಿ ಆಗ್ತಾ ಇದೆ ನಾನು ಬೇರೆ ಇದ್ದೇನೆ ಮತ್ತೆ ಹೇಗಿತ್ತೋ ಅದೇ ಥರ ಸೇರಿಸಿ ಸ್ಕ್ರೂಗಳನ್ನು ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಸ್ಕ್ರೂಗಳನ್ನು ಟೈಟ್ ಮಾಡಿ ಅಲ್ಲೊಂದು ಲಾಕ್ ಬರುತ್ತೆ ಅದನ್ನು ಲಾಕ್ ಮಾಡಿ ನಾವು ಮತ್ತೆ ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ಕ್ರೂಗಳನ್ನು ಸೇರಿಸಿ ಯಾವ ರೀತಿ ಬಿಚ್ಚಿದ್ದೀವೋ ಅದೇ ರೀತಿ ನಾವು ವಾಪಸ್ ಸೇರಿಸಿದ್ರೆ ಇದು ರೆಡಿ ಆದ ಹಾಗೇ ಕರೆಂಟ್ ಹಾಕಿದ್ದಾಗ ಒಳಗಡೆ ಕೈ ಹಾಕಬಾರ್ದು ಶಾಕ್ ಹೊಡೆಯೋ ಸಾಧ್ಯತೆ ಇರುತ್ತೆ ನೋಡಿ ಈಗ ಇದು ರೆಡಿ ಆಗಿದೆ ಭಾಳ ಈಸಿಯಾಗಿ ನಾವು ಈ ಥರ ರೆಡಿ ಮಾಡ್ಕೋಬೋದು ಈಗ ನಾನು ಒಳಗಡೆ ಕೈ ಹಾಕಿಲ್ಲ ಕರೆಂಟ್ಗೆ ಹಾಕಿದ್ದೇನೆ ಚೆಕ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಆನ್ ಆಗ್ತಾ ಇದೆ ಸೊ ಇಷ್ಟು ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು ಈಗ ನಾವು ಕರೆಂಟಿಂದ ರಿಮೂವ್ ಮಾಡಿ ಆನಂತರ ಆ್ಯಸ್ ಇಟ್ ಇಸ್ ಹೇಗಿತ್ತು ಹಾಗೆ ವಾಪಸ್ಸು ನಾವು ಫಿಟ್ ಮಾಡಿದ್ರೆ ಈ ಕುಕ್ಕರ್ ರೆಡಿ ಆದ ಹಾಗೆ ಇಷ್ಟು ಈಸಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೋದು ಮತ್ತು ಹೇಗಿತ್ತು ಅದೇ ಥರ ನಾವು ಸ್ಕ್ರೂಗಳನ್ನು ಸೇರಿಸಿ ಟೈಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಭಾಳ ಈಸಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬಹುದು ನೋಡಿ ಈಗ ಕರೆಂಟ್ಗೆ ಹಾಕಿಲ್ಲ ನಾನು ಸೊ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್